ತಣ್ಣಗಿದ್ದ ಹಿಜಬ್ ಹೋರಾಟ ಮತ್ತೆ ಶುರುವಾಗಿದೆ ಮಂಗಳೂರಿನ ಕಾಲೇಜ್ ಒಂದರಲ್ಲಿ ಹಿಜಬ್ ಅನ್ನ ಧರಿಸಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾ ಇದ್ರು ಇದಕ್ಕಾಗಿ ಮತ್ತೊಂದಷ್ಟು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಹೀಗ್ಯಾಕ್ ಮಾಡ್ತಾ ಇದ್ದಾರೆ ನ ಆದೇಶವನ್ನ ಮೀರಿದ್ದಾರೆ ಅಂತ ಸೊ ಎಲ್ಲದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ ತಣ್ಣಗಾಗಿದ್ದ ಹಿಜಬ್ ವಿವಾದ ಮತ್ತೆ ಶುರು ಹಿಜಾಬ್ ತೆಗೆಸಿ ಇಲ್ಲ ಅಂದ್ರೆ ಕೇಸರಿ ಶಾಲ್ಗೆ ಅವಕಾಶ ಕೊಡಿ ಮಂಗಳೂರಿನ ವಿ ವಿ ಕಾಲೇಜಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಮತ್ತೆ ಹಿಜಾಬ್ ವಿವಾದ ಆರಂಭಗೊಂಡಿದೆ ಕಳೆದ ಕಲ ಹಲವಾರು ದಿನಗಳಿಂದ ತಣ್ಣಗಿದ್ದಂಥ ಹಿಜಾಬ್ ವಿವಾದ ಮತ್ತೆ ಆರಂಭಗೊಂಡಿದೆ ಇಲ್ಲಿ ಕೋರ್ಟಿನ ತೀರ್ಪೇನಿದೆ ಅದನ್ನು ಧಿಕ್ಕರಿಸಿ ಶಾಲಾ ತರಗತಿಯೊಳಗೆ ಹಿಜಾಬ್ ಹಾಕಿದ್ದಾರೆ ಅನ್ನುವಂಥ ಆರೋಪ ಇರುವಂಥದ್ದು ಈ ಕಾರಣಕ್ಕಾಗಿ ಇವತ್ತು ಪಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಹಿಜಾಬ್ ಈ ಶಬ್ದ ಕೇಳಿದ್ರೇನೆ ಧರ್ಮದಂಗಲ್ ಕಣ್ಮುಂದೆ ಹಾದು ಹೋಗುತ್ತೆ ಆರು ಹೆಣ್ಮಕ್ಕಳ ಹಿಜಬ್ ಹೋರಾಟದ ಬಳಿಕ ರಾಜ್ಯದಲ್ಲಿ ಆಜಾನ್ ಮಾವುದಂಗಲ್ ವ್ಯಾಪಾರದ ಸಮರ ಏನೇನೋ ನಡೆದೋಯಿತು ನಂತರ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಸರ್ಕಾರಕ್ಕೆ ಗೆಲುವಾಗಿತ್ತು ಅದಾದ ಬಳಿಕ ತಣ್ಣಗಾಗಿದ್ದ ಈ ಹಿಜಾಬ್ ಹೋರಾಟ ಈಗ ಮತ್ತೆ ಶುರುವಾಗಿದೆ ಕಳೆದ ಬಾರಿ ಕರಾವಳಿ ಜಿಲ್ಲೆಯಾದ ಉಡುಪಿಯಲ್ಲಿ ಹಿಜಾಬ್ ಕಿಚ್ಚು ಹೆಚ್ಚಾಗಿದ್ದರೆ ಈಗ ಮಂಗಳೂರಿನಲ್ಲಿ ಆರಂಭವಾಗಿದೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಶುರುವಾಗಿದೆ ಇಲ್ಲಿ ಹಿಜಾಬ್ ಧರಿಸಲು ಅವಕಾಶ ಇಲ್ಲ ಈ ಬಗ್ಗೆ ಕಾಲೇಜಿನ ನೋಟಿಸ್ ಬೋರ್ಡ್ ನಲ್ಲಿ ನೋಟಿಸ್ ಕೂಡ ಹಾಕಲಾಗಿದೆ ಆದರೆ ಹಿಜಬ್ಧಾರಿಗಳು ಇದಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ ಒಂದಷ್ಟು ಹುಡುಗಿಯರು ಆಡಳಿತ ಮಂಡಳಿಗೆ ಆದೇಶವನ್ನು ಧಿಕ್ಕರಿಸಿ ಕಾಲೇಜಿಗೆ ಬರ್ತಾ ಇದ್ದಾರೆ ಇದನ್ನ ಖಂಡಿಸಿ ಎಬಿವಿಪಿ ವಿದ್ಯಾರ್ಥಿಗಳು ಇಂದು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು ಅವರು ಹಿಜಬ್ ಹಾಕ್ತಾರೆ ಅಂದರೆ ನಮಗೂ ಕೇಸರಿ ಶಾಲು ಹಾಕಲು ಅವಕಾಶ ಕೊಡಿ ಅಂತ ಒತ್ತಾಯಿಸಿದರು ಸಮವಸ್ತ್ರ ಸ್ಟೂಡೆಂಟ್ ಬರುವಾಗೇಟ್ ಹೊರಗೆ ಹೋಗೋ ತನಕ ಅವರು ಸ್ಟೂಡೆಂಟ್ಸ್ ಆಗಿ ಯೂನಿಫಾರ್ಮಲ್ಲಿ ಇರಬೇಕಂತ ನಾವು ಅವರ ಹತ್ರ ಪ್ರಿನ್ಸಿಪಲ್ ಹತ್ರ ನಾವು ಲೆಟರ್ ರಿಕ್ವೆಸ್ಟ್ ಮಾಡಿದ್ವಿ ಇನ್ನೂ ಅವರು ಟೈಮ್ ಬೇಕು ಟೈಮ್ ಬೇಕು ಪ್ರೊಸೀಜರ್ ಇದೆ ಅಂತ ಹೇಳಿ ಹೇಳಿದರೆ ನಾವು ಸ್ಟೂಡೆಂಟ್ಸ್ ಯಾರು ಕೇಳುವ ಇಲ್ಲ ಎಲ್ಲರಿಗೂ ಎಲ್ಲರಿಗದನೇ ಕೂತಿದ್ರು ಸೊ ನಮಗೆ ಇಮಿಡಿಯೇಟ್ ಆ್ಯಕ್ಷನ್ ಬೇಕಂತ ಎಷ್ಟರ ಮಟ್ಟಿಗೆ ಅವರು ಮುಂದೆ ಹೋದರು ಅಂತ ಹೇಳಿದರೆ ಕ್ಲಾಸ್ನಲ್ಲಿ ವಿದ್ಯಾ ಟೀಚರ್ಸ್ ಇರುವಾಗಲೇ ಹಾಕಿಕೊಂಡು ಟೀಚರರ್ಸ್ ಇಲ್ಲ ತೆಗಿರಿ ಅಂತ ಹೇಳಿದಾಗ ಕೂಡ ಅವರಿಗೆ ಬೈಗ್ ಅಂದರೆ ಅವರಿಗೆ ಹೇಳಿ ನಾವು ಅವರ ಹತ್ರ ಮಾತಾಡಿದ್ದೇವೆ ಇವರ ಹತ್ರ ಮಾತಾಡಿದ್ದೇವೆ ಟೋಟಲ್ ಸ್ಟ್ರೆಂತ್ ಕಾಲೇಜ್ ಇದ್ದಿರೋದು ಸಾವಿರದ ಇನ್ನೂರು ಅದರಲ್ಲಿ ನಲ್ವತ್ನಾಲ್ಕು ಜನರಿಗೆ ಬೇಕಾಗಿ ಇದನ್ನ ಇನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತೊಡಗುದಿಲ್ಲ ಫಸ್ಟ್ ನೋಟಿಸ್ ಬಂದ ಎಂತಂದ್ರೆ ಕಾಲೇಜು ಒಳಗೆ ಅಂದ್ರೆ ಕ್ಲಾಸ್ನ ಒಳಗೆ ಹಾಕ್ಲಿಕ್ಕಿಲ್ಲ ಅಂತ ಇವರೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕ್ಲಾಸ್ ಕಾರಿಡಾರ್ ಅಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ಕ್ಲಾಸ್ ಅಡಿ ಹಾಕ್ಲಿಕ್ಕಿಲ್ಲ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಹೇಳ್ತಾರೆ ಕ್ಲಾಸ್ ಅದು ಸಾ ಕ್ಲಾಸ್ ಅಲ್ಲಿ ಹಾಕಿ ಹಾಕ್ತಾರೆ ಬರುವಾಗ ತೆಗಿತಾರೆ ನಾವು ಮಕ್ಳೇ ಅವರು ಮಕ್ಕಳೇ ನಮ್ಗೆ ಇಲ್ಲಿ ಹಿಜಾಬ್ ಸಮಸ್ಯೆ ಅಂತ ಬರುವುದಿಲ್ಲ ಯಾಕಂದ್ರೆ ನಮ್ಗೆ ಯೂನಿಟಿ ಬೇಕು ಅದಕ್ಕಾಗಿ ಹೋರಾಡಬೇಕು ಹೋರಾಟ ಮಾಡುದು ಅವರು ಮುಂದುವರೆಸಿದ್ರೆ ಇನ್ನು ಜೋರಾಗಿ ಹೋರಾಟ ಆಗ್ತದೆ ಅಷ್ಟೇ ಹೇಳಿಕೆ ಇನ್ನು ಇತ್ತ ಧಾರಿಗಳು ಮಾತನಾಡಿದ್ದಾರೆ ನಾವು ಯೂನಿಫಾರ್ಮ್ ಬಣ್ಣದ ಹಿಜಬ್ ಧರಿಸ್ತಾ ಇದ್ದೇವೆ ಆಡಳಿತ ಮಂಡಳಿ ಮೊದಲೇ ಹೇಳಬೇಕಿತ್ತು ಅಂತ ಹೇಳಿದ್ದಾರೆ ನಾವು ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಲ್ಲಿಯವರೆಗೆ ಯಾವುದೇ ಗಲಭೆ ಕೂಡ ಆಗಲಿಲ್ಲ ನಮ್ಮ ವಿಶ್ವವಿದ್ಯಾನಿ ಕಾಲೇಜ್ ಹೇಳಿದ್ನಲ್ಲ ಮಾರ್ಚ್ ಹದಿನೈದಕ್ಕೆ ವರ್ಡ್ ಬಂದ್ರೆ ಮೇ ಏಳರವರೆಗೆ ನಾವು ಪರೀಕ್ಷೆ ಬರ್ದಿದ್ದೇವೆ ವಿತ್ ಹಿಜಾಬ್ ಆಗಿರ್ತದೆ ನಾವು ಎಕ್ಸಾಮ್ ಬರ್ದಿರುವಂತದ್ದು ಅಲ್ಲಿವರೆಗೆ ಆಡಳಿತ ಮಂಡಳಿಯವರ ಜೀವಂತವಾಗಿರ್ಲಿಲ್ವಾ ಅಲ್ಲಿಯವರೆಗೆ ಅವರು ಹಿಜಾಬ್ ಎಂಬುದು ವಿವಾದವೇ ಆಗಿರ್ಲಿಲ್ವಾ ಈಗ ರಜೆ ಆದ್ಮೇಲೆ ಕಳೆದ ತಕ್ಷಣ ನಾವು ಬರ್ಬೇಕಾದ್ರೆ ರಾತ್ರಿ ರಾತ್ರಿ ಹೇಗೆ ನೋಟ್ ಬ್ಯಾನ್ ಮಾಡ್ತಾರೆ ಹಾಗೆ ಶಿರವಸ್ತ್ರವನ್ನು ಬ್ಯಾನ್ ಮಾಡಿಟ್ಟಿದ್ದಾರೆ ನಮ್ಮ ಸಂವಿಧಾನದ ಹಕ್ಕನ್ನು ನಾವು ಕೇಳ್ತಿರುವಂತಹದ್ದು ನಮ್ಮ ಹಠ ಅಲ್ಲ ಇದು ನಮ್ಮ ಹೋರಾಟ ಒಟ್ಟಲ್ಲಿ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದ್ದ ಹಿಜಬ್ ವಿವಾದ ಮತ್ತೆ ಶುರುವಾಗಿದೆ ಇದು ಇನ್ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನ್ಯಾಯಾಲಯದ ತೀರ್ಪೇನಿದೆ ಅದನ್ನು ಫಾಲೋ ಮಾಡುವ ಕೆಲಸಗಳನ್ನು ಸಹ ಇಲ್ಲಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಮಾಡ್ತಾ ಇಲ್ಲ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದ ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ಹೇಳಿರುವಂಥದ್ದು ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು ಮಂಗಳೂರು ವಿವಿಯಲ್ಲಿ ಹೀಗೊಂದು ಪ್ರತಿಭಟನೆ ಆಗ್ತಾ ಇದ್ದ ಹಾಗೆ ವಿವಿಯ ರಿಜಿಸ್ಟ್ರಾರ್ ಕಿಶೋರ್ ಕುಮಾರ್ ಸ್ಥಳಕ್ಕೆ ಆಗಮಿಸಿದ್ದಾರೆ ಆ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ಕೂಡ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಏನಾಗ್ತಾ ಇದೆ ಅಂತ ಕಾಲೇಜು ಪ್ರಾಂಶುಪಾಲರು ಹಾಗೆ ಕೆಲ ಶಿಕ್ಷಕರ ವಿರುದ್ಧ ಎಬಿವಿಪಿ ವಿದ್ಯಾರ್ಥಿಗಳು ದೂರನ್ನು ನೀಡಿದ್ದಾರೆ ಕಾಲೇಜು ವಿದ್ಯಾರ್ಥಿ ಸಂಘದ ನಾಯಕನ ಬದಲಾವಣೆಗೂ ಆಗ್ರಹಿಸಿದ್ರು ಆಗ ಖಡಕ್ ಸೂಚನೆ ಕೊಟ್ಟ ಕಿಶೋರ್ ಕುಮಾರ್ ನಾಳೆಯಿಂದ ಯಾವುದೇ ಕಾರಣಕ್ಕೆ ಹೆಜಬ್ ಧರಿಸಿದವರಿಗೆ ಬಿಡಲ್ಲ ಅಂತ ಹೇಳಿದ್ದಾರೆ ರಿಜಿಸ್ಟ್ರಾರ್ ಅವರ ಭರವಸೆಯ ಹಿನ್ನೆಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟರು ಇನ್ನು ನಾಳೆ ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಕಾಲೇಜಿನಲ್ಲಿ ಸಭೆ ನಡೆಯಲಿದೆ ಇತ್ತ ಮುತಾಲಿಕ್ ಕೂಡ ಕಿಡಿಕಾರಿದ್ದಾರೆ ಈಗಾಗಲೇ ನಾವು ಸರ್ಕ್ಯುಲರ್ ಕಳಿಸ್ಕೊಟ್ಟಿದ್ದೇವೆ ಹೈಕೋರ್ಟ್ ಆರ್ಡರ್ ಕೂಡ ಎಲ್ಲ ಕಾಲೇಜುಗಳಿಗೆ ಕೂಡ ಕಳಿಸ್ಕೊಟ್ಟಿದ್ದೇವೆ ಸೊ ಈ ರೀತಿ ಇದೆ ಸೊ ಅದರ ಬಗ್ಗೆ ತಾವುಗಳು ಏನು ಕಾಲೇಜಿನವರು ಅವರ ಯೂನಿಫಾರ್ಮ್ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದರೊಳಗಡೆ ಅವರು ವ್ಯವಸ್ಥೆ ಕಾರ್ಯನಿರ್ವಹಿಸ್ತಾರೆ ಸೊ ಇವತ್ತು ಮಕ್ಕಳು ಕೇಳ್ತಾ ಇರೋದು ನಮ್ಮ ಹತ್ರ ಅವರ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ ಏನಿದೆ ಸೊ ಅದರ ಪ್ರೆಸಿಡೆಂಟ್ ನಾವು ಬದಲಾವಣೆ ಮಾಡಬೇಕು ಅಂತ ಉಳಿದ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾವು ಈಗಾಗಲೇ ಎರಡೂವರೆಗೆ ಒಂದು ಪ್ರಿನ್ಸ್ ಪ್ರಿನ್ಸಿಪಾಲ್ ಒಂದು ಮೀಟಿಂಗ್ ಕರೆದಿದೆ ಎಚ್ ಓ ಡಿ ಮೀಟಿಂಗ್ ಕರೆದಿದ್ದಾರೆ ಸೊ ಅವರ ಸ್ಟೂಡೆಂಟ್ ಯೂನಿಯನ್ ಹೇಗೆ ಫಾರ್ಮ್ ಮಾಡಬೇಕು ಯಾವ ರೀತಿ ರೂಲ್ಸ್ ರೆಗ್ಯುಲೇ ಈ ಪ್ರಕರಣ ಮತ್ತೆ ವಿವಾದ ಮಾಡ್ತಾಯಿರುವಂಥ ವಿದ್ಯಾರ್ಥಿನಿಯರು ಇದು ಕ್ರಮ ಸರಿಯಲ್ಲ ಸೊ ಈ ಕ್ರಮ ಸರಿ ಇಲ್ಲ ಅಂತನ್ನುವಂಥದ್ದು ಅಷ್ಟೇ ಅಲ್ಲ ನಾನು ಹೇಳೋದು ಇವತ್ತು ಅವ್ರ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ ಅವರನ್ನು ಬ್ರೈನ್ ವಾಶ್ ಮಾಡಿ ಅಥವಾ ಅವರ ಒತ್ತಾಯದಿಂದನೋ ಅವರನ್ನು ಮತ್ತೆ ಯಾವುದೋ ಒಂದು ಘಟನೆ ಮರುಕಳಿಸಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇದೆ ಅಂತ ಅನಿಸುತ್ತೆ ಇದನ್ನು ತನಿಖೆ ಮಾಡಬೇಕು ಕೂಡಲೇ ಇದನ್ನು ಹದ್ದು ಬಸ್ನಲ್ಲಿಡಬೇಕು